ಬಿಟ್ಟು ಈ ಬೀದಿಗಿಳಿದು ಹೋರಾಟ ಮಾಡುವಂಥದ್ದಿಲ್ಲ ನೀವು ಮಾತಾಡುವಾಗ ಒಂದು ಸುಸ್ಕೃತವಾಗಿ ಒಂದು ಏನೋ ಒಂದು ಕಾನೂನು ವ್ಯಾಪ್ತಿಯೊಳಗೆ ಏನು ಇರಬೇಕಾದ್ರೆ ಮಾತಾಡೋದು ಬಿಟ್ಟು ವಿದೌಟ್ ಎನಿ ಬೇಸ್ ಯಾವುದೇ ಬೇಸ್ ಇಲ್ಲದೇ ಇವತ್ತು ಸಾರಾಸಗಟವಾಗಿ ಅಲಿಗೇಷನ್ ಮಾಡುವಂಥದ್ದು ಈ ರೀತಿ ಕೆಟ್ಟದಾಗಿ ಮಾತಾಡುವಂಥದ್ದು ಒಬ್ಬ ರಾಜಕೀಯ ನಾಯಕನ ಲಕ್ಷಣ ಅಲ್ಲ ಹೀಗಾಗಿ ಅದರಿಂದ ನೀವು ಫೇಸ್ ಮಾಡ್ತಾ ಇದ್ದೀರಿ ಇವನ್ನೆಲ್ಲ ಅಲ್ಲ ಈಗ ರಾಜಕೀಯ ಹೇಳಿಕೆಗಳನ್ನೇ ದೂರಾಗಿ ಪರಿವರ್ತನೆ ಮಾಡಿದ್ರೆ ಎಲ್ಲರ ಮೇಲೂ ದೂರು ಬಿಡ್ತವೆ ಹಿಂದೆ ಮೋದಿಯವರು ಬಂದು 2018 ರ ಸಂದರ್ಭದಲ್ಲಿ 10% ಸರ್ಕಾರ ಅಂದಾಗ ಯಾವ ದಾಖಲೆ ಇತ್ತು ಅವ್ರು ಕೇಸ್ ಮಾಡಿದ್ರು ಆವಾಗ ಅಲ್ಲ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳ್ತಿಲ್ಲ ನಾನು ಮಾಡ್ಬೋದು ಅದು ವೀಕ್ ಅದೇ ಅಂತ ನೀವು ಸರಿ ನೀವು ಮಾಡಿದ್ರೆ ನಾವೇ ಮಾಡೋಕ್ಕಾಗಲ್ಲ ರಾಹುಲ್ ಗಾಂಧಿಯವರ ಏನು ಒಂದು ಜಜ್ಮೆಂಟ್ ಬಂತು ಅವರ ಅನಾರೋಗ್ಯ ಆಯಿತು ಇದರ ವಿರುದ್ಧ ಕಾಂಗ್ರೆಸ್ ರಸ್ತೆ ಮೇಲೆ ಇರೋದು ಹೋರಾಡ್ತಾ ಇದೆ ನ್ಯಾಯಾಲಯದ ತೀರ್ಪನ್ನು ಈ ಅವಹೇಳನ ಮಾಡೋದು ಅಥವಾ ಅದರ ವಿರುದ್ಧ ಹೋರಾಟ ಮಾಡೋದು ನ್ಯಾಯಾಂಗ ನಿಂದನೆ ಆಗುತ್ತಾ ಹೇಗೆ ಡೆಫಿನೆಟ್ಲಿ ಈಗ ನೋಡಿರಿ ನಿಮಗೊಂದು ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಅಪೀಲ್ ಮಾಡಿರಿ ಅಂಥೇಳಿ ನಿಮಗೆ ಬೇಲು ಕೊಟ್ಟಿದ್ದಾರೆ ಜಡ್ಜ್ ಯಾರೋ ನಿಮಗೆ ಪನಿಷ್ಮೆಂಟ್ ಕೊಟ್ಟರು ಕನ್ವಿಕ್ಷನ್ ಮಾಡಿದರು ಅದೇ ನ್ಯಾಯಾಧೀಶರು 30 ದಿವಸ ಅಪೀಲ್ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿವರೆಗೆ ನಾನು ಹಾಗೆ ಇರ್ತೀನಿ ಅಮಾನತಲ್ಲಿ ಇರ್ತೀನಿ ಅನ್ನುವಂಥ ಅದು ಹೇಳಿದಾಗೆ ಹಾಗೆ ಕಾನೂನು ಹೋರಾಟ ಯಾಕೆ ಮಾಡ್ತಾ ಇಲ್ಲ ನೀವು ಅದರ ಜಜ್ಮೆಂಟ್ ಕಾಪಿ ತೊಗೊಳ್ರಿ ಇಮಿಡಿಯೇಟ್ಲಿ ಸಾಕಷ್ಟು ಜನ ಸೀನಿಯರ್ ಅಡ್ವೊಕೇಟ್ಸ್ ಇದ್ದಾರೆ ಅಪೀಲ್ ಮಾಡಿರಲ್ಲ ಅಪೀಲ್ ಮಾಡಿ ಸ್ಟೇ ತೊಗೋದಾಯ್ತಲ್ಲ ಇನ್ನೂರಿಗೆ ಯಾಕೆ ಮಾಡಿಲ್ಲ ಕೋರ್ಟ್ ಬೇಲ್ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆ ಮೇಲ್ಮನವಿ ಸಲ್ಲಿಸೋಕಾರ ಅವಕಾಶ ಮಾಡ್ಕೊಳ ಅಲ್ಲಿ ಬೇಲು ಬೇರೆ ಅಲ್ಲಲ್ಲ ಅದೇ ಈಗ ಒಂದು ತಿಂಗಳು ನಾವು ಹೇಳ್ತೀನಿ ಕನ್ವಿಕ್ಷನ್ ಆಗಿ ಕನ್ವಿಷನ್ ಸ್ಟೇ ಆಗೋದು ಬೇರೆ ಆ ತೀರ್ಪು ಬೇಲ್ ಕೊಡೋದು ಬೇರೆ ಹೀಗಾಗಿ ಅದಕ್ಕೆ ಭಾಳಷ್ಟು ಡಿಫರೆನ್ಸ್ ಇದೆ ಆ ಹಿನ್ನೆಲೆ ಹೇಳ್ತೀನಿ ನಿಜವಾಗಿ ನೀವು ಎಷ್ಟೋ ಕಡೆ ನಾವು ನೋಡಿದ್ದೀವಿ ಜಜ್ಮೆಂಟು ಜಜ್ಮೆಂಟ್ ಆದ ಮರುದೂಸನ ಅಪೀಲ್ ಮಾಡಿರ್ತಾರೆ ಇಮಿಡಿಯೇಟ್ ಸ್ಟೇ ತೊಗೊಂಡಿರ್ತಾರೆ ತಾಬೋಡು ತೊಗೊಂಡು ಮಾಡ್ತಾರೆ ಇದು ಯಾಕೆ ಮಾಡ್ತಾ ಇಲ್ಲ ಅದು ಮಾಡೋ ಮನಸ್ಸಿಲ್ಲ ನಿಮಗೆ ಅಲ್ಲ ಜೈಲಿಗೆ ಹೋಗಿ ಕುಂದಿರ್ಬೇಕಂತೈತೆ ನಿಮಗೆ ರಾಹುಲ್ ಗಾಂಧಿಯವರನ್ನ ನೀವು ಏನು ಡಿಸ್ಕ್ವಾಲಿಫೈ ಮಾಡಿದ್ರಿ ಇದು ಎಲ್ಲೋ ಒಂದು ಕಡೆ ರಾಜಕೀಯ ಸೀಡ್ ಅನ್ಸಲ್ಲ ಯಾಕಂದ್ರೆ 6-6 ತಿಂಗಳು ಇದು ಏನೋ ನಿಮ್ಮ ಸರ್ಕಾರ ನಿವೇಶನ ಇಟ್ಕೊಂಡವರು ಇದ್ದಾರೆ ನಿಮ್ಮ ಪಕ್ಷದವರೇ ಇಟ್ಕೊಂಡವರು ಇದ್ದಾರೆ ನೋಟಿಸ್ ಕೊಟ್ಟು ಕೊನೆ ಖಾಲಿ ಮಾಡಿಸಿದ್ದಾರೆ ಇನ್ನೂ ಅವ್ರು ಇನ್ನೂ ಆಗಿ 2 ದಿವಸದಲ್ಲಿ ನೀವು ಖಾಲಿ ಮಾಡಿರೋದ್ರೆ ಎಲ್ಲೋ ಒಂದು ಕಡೆ ರಾಜಕೀಯ ಸೀಡು ಅಂತ ನೋಡಿ ಇದರಲ್ಲಿ ರಾಜಕೀಯ ಸ್ವೇಡ್ ಇಲ್ಲ ಏನೂ ಇಲ್ಲ ವಿದಿನ್ ಲೀಗಲ್ ಪರಿವೊಳಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆ ಕೆಲಸವನ್ನು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಹೊರತು ಇದಕ್ಕೆ ರಾಜಕೀಯ ಸೇಡು ಅನ್ನುವಂಥದ್ದು ಅರ್ಥನೇ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಬಿಜೆಪಿಗೆ ಒಂದು ಕಾನೂನು ಬೇರೆಯವ್ರಿಗೆ ಒಂದು ಕಾನೂನು ಅದು ಕ್ವಶನ್ ಮಾಡಿದ್ರೆ ಯಾರು ಹಂಗೆ ಮಾಡಿದ್ರೆ ಕ್ವಶನ್ ಮಾಡಿದ್ರೆ ಸರ್ ಇಬ್ಬರು ಎಂಎಲ್ಎಗಳಿದಾರಲ್ಲ ಆಯ್ತು 4 ವರ್ಷ ಅದು ಚಾಲೆಂಜ್ ಮಾಡಲಿ ಕೋರ್ಟಿಗೆ ಕೋರ್ಟ್ಗೆ ಯಾರು ಹೋಗ್ಯಾರನು ಯಾರು ಹೋಗಿಲ್ಲ ಇಲ್ಲೇ ಒಬ್ರು ಕೋರ್ಟಿಗೆ ಹೋಗಲ್ಲ ಇದು ಸ್ಪೀಕರ್ ಇದು ಮಾಡಿದ್ದು ಅಲ್ಲಿ ಸ್ಪೀಕರ್ ಮಾಡಿದ್ರು ಇಲ್ಲಿ ಸ್ಪೀಕರ್ ಮಾಡ್ಬೋದಾಗಿತ್ತಲ್ಲ ಅಲ್ಲ ನಾನು ಈಗ ಸೂರತ್ ಕೋರ್ಟಿಗೆ ಫೈಲ್ ಕೇಸ್ ಫೈಲ್ ಮಾಡಿದ್ದಲ್ಲ ಈಗ ಪನಿಷ್ಮೆಂಟ್ ಅಂತ ಆಗ್ಯದಲ್ರಿ ನೀವು ಸ್ಪೀಕರ್ ಜವಾಬ್ದಾರಿ ಡಿಸ್ಕ್ವಾಲಿಫೈ ಮಾಡೋದು ಸ್ಪೀಕರ್ ಜವಾಬ್ದಾರಿಲ್ಲ ಸೋ ಮೋಟರ್ ಯಾರಾದ್ರೂ ಒಂದು ಮಿನಿಸ್ಟ್ರೇಷನ್ ತೊಗೊಂಡಾಗ ಮಾಡ್ತಾರೆ ಸೋ ಮೋಟರ್ ಅಂತ ಆಗೋದಿಲ್ಲ ತಿಳ್ಕೊಂಬಿಟ್ಟು ಈ ಪ್ರತಿಪಕ್ಷಗಳೆಲ್ಲ ನೀವೇ ಸಂಘಟಿತರ ಮಾಡ್ತಾ ಇದ್ರಿ ಎಲ್ಲ ಒಂದಾಗ ಸರಿ ಯಾವಾಗ ಒಂದು ಹಾಕೋರು ಯಾವಾಗ ಡಿವೈಡ್ ಆಗ್ತಾರೋ ಅವ್ರಿಗೆ ಗೊತ್ತಾಗ ಪ್ರತಿ ಪೂರ್ವ ಪಶ್ಚಿಮ ಇದ್ದಂಗೆ ಅದಾರ ಅವರೆಲ್ಲ ಇವತ್ತು